ಇನ್ನು ತಮಿಳುನಾಡಿನಲ್ಲಿ ಅಮ್ಮ ಉತ್ತರಾಧಿಕಾರಿಯಾಗಿ ಬಿಡ್ತಾರ ಚಿನ್ನಮ್ಮ ಶಶಿಕಲಾ ಎಂಟ್ರಿಯಿಂದ ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಅಮ್ಮ ಉತ್ತರಾಧಿಕಾರಿಯಾಗಿ ಬಿಡ್ತಾರ ಚಿನ್ನಮ್ಮ ಅಮ್ಮ ಹವಾ ಇನ್ನೂ ಕೂಡ ಇದೆ ಜಯಲಲಿತಾ ಇಲ್ಲದೇ ಇದ್ರೂ ಕೂಡ ಅವರ ಹವಾ ಅಂತೂ ಖಂಡಿತವಾಗ್ಲೂ ಇದೆ ಜಯಲಲಿತಾ ರಾಜಕೀಯ ವಿಚಾರದಲ್ಲಿ ರಾಜಕೀಯ ವಿಚಾರದಲ್ಲಿ ಜಯಲಲಿತಾ ಅವ್ರನ್ನ ಮಿರಿಸೋದಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಬಹುತೇಕ ಕಾಂಪಿಟೇಟರ್ಸ್ ಗೆ ಆದ್ರೆ ಇಲ್ಲಿ ಶಶಿಕಲಾ ಯಾಕೆ ಕುತೂಹಲ ಕೆರಳಿಸ್ತಾರೆ ಅಂತಂದ್ರೆ ಒಂದು ಅವರ ಗೆಟಪ್ ಜಯಲಲಿತಾ ರೀತಿ ಬಂದಿರೋದು ಮತ್ತೆ ಎರಡನೇ ಇನ್ನಿಂಗ್ಸ್ ಯಾವ ರೀತಿ ಶುರು ಮಾಡ್ತಾರೆ ಶಶಿಕಲಾ ಅನ್ನುವಂತಹ ವಿಚಾರ ಅಣ್ಣಾ ಡಿಎಂಕೆ ಗೆ ಶುರುವಾಯಿತು ನಡುಕ ಈಗಾಗಲೇ ಶಾಸಕರು ಸಚಿವರನ್ನ ಶಶಿಕಲಾ ನಟರಾಜನ್ ಸಂಪರ್ಕಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ತಮಿಳುನಾಡು ಸರ್ಕಾರದ ಮೂವರು ಸಚಿವರ ಜೊತೆಗೆ ಶಶಿಕಲಾ ಮಾತುಕತೆ ನಡೆಸಿದ್ದಾರೆ ಅಣ್ಣಾ ಡಿಎಂಕೆಯ ಮೂವರು ಸಚಿವರ ಜೊತೆಗೆ ಫೋನ್ನಲ್ಲಿ ಶಶಿಕಲಾ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗಿದ್ದು ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಶಶಿಕಲಾ ಪರ 50 ಶಾಸಕರ ಬೆಂಬಲ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ 50 ಶಾಸಕರ ಬೆಂಬಲ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಣ್ಣಾ ಡಿಎಂಕೆಗೆ ಟೆನ್ಷನ್ ಶುರುವಾಗಿದೆ ಎಐಎಡಿಎಂಕೆಗೆ ಟೆನ್ಷನ್ ಶುರುವಾಗಿದೆ ಕಳೆದೆರಡು ದಿನದ ಹಿಂದೆ ಶಾಸಕರು ಹಾಗೂ ಸಚಿವರ ಜೊತೆಗೆ ಶಶಿಕಲಾ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗಿದ್ದು ಶಶಿಕಲಾ ಏನು ಮಾತನಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅಣ್ಣಾ ಡಿಎಂಕೆ ಮುಖಂಡರು ಕೂಡ ಎಲ್ಲರನ್ನೂ ಕರೆದು ಮಾತುಕತೆ ನಡೆಸಿದ್ದಾರೆ ಹೀಗಾಗಿ ಇಲ್ಲಿ ಶಶಿಕಲಾ ರಾಜಕೀಯ ನಡೆ ಏನಿದೆ ಅನ್ನುವಂಥದ್ದೇ ಈಗ ಸದ್ಯಕ್ಕೆ ತಮಿಳುನಾಡಿನಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಮ್ಮ ಉತ್ತರಾಧಿಕಾರಿಯಾಗಿ ಬಿಡ್ತಾರ ಚಿನ್ನಮ್ಮ ಇನ್ನೇನಿದ್ರೂ ಕೂಡ ತಮಿಳುನಾಡಿನಲ್ಲಿ ಚಿನ್ನಮ್ಮ ಯುಗ ಆರಂಭ ಆಗುತ್ತಾ ರಾಜಕೀಯ ಯುಗ ಆರಂಭ ಆಗುತ್ತಾ ಅನ್ನುವಂತಹ ಕುತೂಹಲದೆ ಅದಕ್ಕೆ ತಕ್ಕಂತೆ ಶಶಿಕಲಾ ಅವರ ನಡೆಯೂ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಒಂದು ಕಡೆ ರಾಜಕೀಯ ಉದ್ದೇಶ ಇಟ್ಟುಕೊಂಡೇ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಶಶಿಕಲಾ ಅನ್ನುವಂಥದ್ದು ಬಹುತೇಕ ಸ್ಪಷ್ಟ ಇಲ್ಲಿ ಚಿನ್ನಮ್ಮ ಆಗಮನದಿಂದ ಇಲ್ಲಿ ಅಣ್ಣಾ ಡಿಎಂಕೆಗೆ ನಡುಕ ಶುರುವಾಗಿದೆ ಯಾಕಂತಂದ್ರೆ ಇಲ್ಲಿ ಚಿನ್ನಮ್ಮ ಇನ್ನೂ ಕೂಡ ತಮಿಳುನಾಡಿಗೆ ಕಾಲಿಡಬೇಕಾದ ಮೊದಲೇ ಶಾಸಕರು ಹಾಗೂ ಸಚಿವರನ್ನ ಸಂಪರ್ಕ ಮಾಡಿದ್ದಾರೆ ಶಶಿಕಲಾ ನಟರಾಜನ್ ಅನ್ನುವಂತಹ ಮಾಹಿತಿ ರೆಸಾರ್ಟ್ನಲ್ಲಿದ್ದಾಗಲೇ ರಾಜಕೀಯ ತಂತ್ರವನ್ನ ಶಶಿಕಲಾ ರೂಪಿಸಿದ್ದಾರೆ ಅನ್ನುವಂಥದ್ದೇ ಈಗ ಅಲ್ಲಿ ವಿರೋಧಿಗಳಿಗೆ ನಡುಕ ಶುರುವಾಗಿರೋದು ತಮಿಳುನಾಡು ಸರ್ಕಾರದ ಮೂವರು ಸಚಿವರ ಜೊತೆಗೆ ಶಶಿಕಲಾ ಮಾತುಕತೆ ಕೂಡ ನಡೆಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕಿರಣ್ ಸೂರ್ಯ ಶಶಿಕಲಾ ನಟರಾಜನ್ ಇನ್ನೂ ಕೂಡ ತಮಿಳುನಾಡಿಗೆ ಕಾಲಿಡಬೇಕಾದಷ್ಟೇ ಆವಾಗ್ಲೇನೆ ಇಲ್ಲಿ ನಡುಕ ಶುರುವಾಗಿದೆ ಅಣ್ಣಾ ಡಿಎಂಕೆ ಮುಖಂಡರು ಈಗ ಈ ಬಗ್ಗೆ ತೀವ್ರ ಚಿಂತಿತರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಹಾಗಿದ್ರೆ ಶಶಿಕಲಾ ನಟರಾಜನ್ ಅವರ ರಾಜಕೀಯ ನಡೆ ಏನಾಗಿತ್ತು ಮೊದಲನೇದಾಗಿ ಅದು ಸುಖನೇ ಈಗಾಗಲೇ ನೀವು ಹೇಳ್ತಿದ್ದ ಹಾಗೆ ಅಂದ್ರೆ ಎಡಿಎಂಕೆ ಪಕ್ಷ ಏನಿದೆ ಎಡಿಎಂಕೆ ಪಕ್ಷದ ಒಂದು ಮೂವರು ಸಚಿವರನ್ನ ಈಗಾಗಲೇ ಕೂಡ ಶಶಿಕಲಾ ಅವರು ಮೊನ್ನೆ ಅಷ್ಟೇ ಮಾತುಕತೆಯನ್ನು ನಡೆಸಿದ್ದಾರೆ ಅವರ ಜೊತೆಯಲ್ಲಿ ಅನ್ನೋದೊಂದು ಈಗ ಎಡಿಎಂಕೆ ಪಕ್ಷದ ಮುಖಂಡರು ಸಚಿವರು ಮತ್ತೆ ಶಾಸಕರ ಜೊತೆಯಲ್ಲಿ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ ಅನ್ನೋಂತ ಮಾಹಿತಿ ಈಗಾಗಲೇ ಕೂಡ ಟಿವಿ ನನಗೆ ಲಭ್ಯವಾಗ್ತಿರೋಂಥದ್ದು ಒಂದು ಕಡೆ ಆದ್ರೆ ಇನ್ನೇನು 2-3 ತಿಂಗಳಲ್ಲಿ ಸಾರ್ವತ್ರಿಕ ಚುನಾವಣೆ ಕೂಡ ತಮಿಳುನಾಡಿನಲ್ಲಿ ಬರ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಶಶಿಕಲಾ ಅವರು ಗ್ರ್ಯಾಂಡ್ ಆಗಿ ಅದು ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಕೂಡ ಸ್ವಾಗತದೊಂದಿಗೆ ತಮಿಳುನಾಡಿಗೆ ಎಂಟ್ರಿಯನ್ನು ಕೊಡ್ತಿದ್ದಾರೆ ಈ ಎಂಟ್ರಿ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದೊಂದು ಎಷ್ಟು ಮಟ್ಟಿಗೆ ಚುನಾವಣೆ ಮೇಲೆ ಪ್ರಭಾವ ಬೀಳುವಂತೆ ಅದೊಂದು ಮತ್ತೆ ಈಗಾಗಲೇ ಏನು ಎಡಿಎಂಕೆ ಪಕ್ಷದಲ್ಲಿ ಶಶಿಕಲಾ ನಟರಾಜನ್ ಅವರಿಗೆ ಯಾವುದೇ ತರವಾದಂತಹ ಹುದ್ದೆ ಇಲ್ಲ ಆ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗಿದೆ ಅಂತ ಈಗ ಡಿಸಿಎಂ ಆಗಿರ್ಬೋದು ಮತ್ತೆ ಸಿಎಂ ಈಗ ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಇವರ ಒಂದು ದೊಡ್ಡ ಮಟ್ಟದ ಎಂಟ್ರಿ ಇರ್ಬೋದು ಮತ್ತೆ ಸ್ಟೇಟ್ ಜಯಲಲಿತಾ ಅವರ ರೀತಿಯಲ್ಲೇ ಶಶಿಕಲಾ ನಟರಾಜನ್ ಅವರು ಕೂಡ ಕಾರ್ನಲ್ಲಿ ಕುಳಿತು ಆಗಿರ್ಬೋದು ಅಭಿಮಾನಿಗಳತ್ತ ಕೈಯನ್ನು ಬೀಸುವಂತದ್ದಾಗಿರ್ಬೋದು ಸೇಮ್ ಟು ಸೇಮ್ ಜಯಲಲಿತಾ ಅವರ ಒಂದು ಸ್ಟೈಲ್ ಅನ್ನ ಈಗಾಗಲೇ ಕೂಡ ಶಶಿಕಲಾ ನಟರಾಜನ್ ಅವರೊಂದು ಕಾಪಿ ಕೂಡ ಮಾಡ್ತಾ ಇರುವಂತದ್ದು ಅದನ್ನು ಕೂಡ ಚಿನ್ನಮ್ಮ ಚಿನ್ನಮ್ಮ ಅಂತ ಹೇಳಿ ಅಂದ್ರೆ ಅಮ್ಮನ ರೀತಿಯಲ್ಲಿ ಅಮ್ಮನ ಅಮ್ಮ ಬರುವಂತ ಸಂದರ್ಭದಲ್ಲಿ ಹೇಗೆ ಅವರಿಗೆ ಗೌರವವನ್ನು ಕೊಡ್ತಿದ್ರು ಅಭಿಮಾನವನ್ನು ತೋರಿಸಿದ್ರು ಅದೇ ರೀತಿಯಲ್ಲಿ ಕೂಡ ಚಿನ್ನಮ್ಮ ಅವರು ಬಂದಂತ ಸಂದರ್ಭದಲ್ಲೂ ಕೂಡ ಈಗ ನಾವೀಗಾಗಲೇ ಅತ್ತಿಬೆಲೆಯಿಂದ ಕೃಷ್ಣಗಿರಿಯವರೆಗೂ ಕೂಡ ನಮ್ಮ ತಂಡ ಇಲ್ಲಿವರೆಗೂ ಬಂದಿರುವಂತದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಭವ್ಯವಾದಂತ ಸ್ವಾಗತವನ್ನು ಕೊಡ್ತಿರುವಂತದ್ದು ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಆ ಜನಸಂಖ್ಯೆಯ ಸ್ತೋಮ ಕೂಡ ಸೇರ್ತಾ ಇರುವಂತದ್ದು ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ತಿದ್ದಾರೆ ಜಯಲಲಿತಾ ಅವರು ಕರ್ನಾಟಕದಿಂದ ತಮಿಳುನಾಡಿಗೆ ಬಂದಂತ ಸಂದರ್ಭದಲ್ಲಿ ಯಾವ ತರವಾಗಿ ಅಭಿಮಾನಿಗಳು ಅವರನ್ನ ಸ್ವಾಗತ ಕೋರಿ ಬರಮಾಡ್ಕೊಳ್ತಿದ್ರು ಶಶಿಕಲಾ ಅವರಿಗೂ ಕೂಡ ಅಭಿಮಾನಿಗಳು ಅದೇ ರೀತಿಯಲ್ಲಿ ಬರಮಾಡ್ಕೊಳ್ತಿರುವಂತದ್ದು ಎಲ್ಲ ಒಂದು ಕಡೆ ನೀವ್ ಹೇಳಿದಾಗೆ ಎಡಿಎಂಕೆ ಪಕ್ಷದಲ್ಲಿ ಶಶಿಕಲಾ ಅವರ ಎಂಟ್ರಿ ಅಂದ್ರೆ ಈ ದೊಡ್ಡ ಗ್ರ್ಯಾಂಡ್ ಎಂಟ್ರಿ ಏನಿದೆ ಗ್ರ್ಯಾಂಡ್ ಎಂಟ್ರಿಯಿಂದ ಅವರಿಗೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ನಡುಕ ಶುರುವಾಗಿರುವಂತದ್ದು ಒಂದು ಈಗಾಗಲೇ ಇಲ್ಲಿ ಬರ್ತಿರುವಂತ ಜನಸ್ತೋಮ ಏನಿದೆ ಡಿಸಿಎಂ ಹಾಗೂ ಸಿಎಂ ವಿರುದ್ಧವಾಗಿ ಸಾಕಷ್ಟು ಧಿಕ್ಕಾರ ಮತ್ತೆ ಆಕ್ರೋಶಗಳನ್ನು ಕೂಡ ಕೊಡ್ತಾ ಇರುವಂತದ್ದು ಚಿನ್ನಮ್ಮ ಬರ್ತಾ ಇದ್ದಾರೆ ಇನ್ನ ಯಾರೂ ಕೂಡ ನಿಮ್ಮ ಆಟ ನಡೆಯೋದಿಲ್ಲ ಅನ್ನೋಂತ ರೀತಿಯಲ್ಲಿ ಈಗಾಗಲೇ ಕೂಡ ಬೆಳಗಿನಿಂದಲೇ ಘೋಷಣೆಗಳನ್ನು ಕೂಗ್ತಾ ಇರುವಂತದ್ದು ಮುಂಬರುವ ಚುನಾವಣೆಯಲ್ಲಿ ಶಶಿಕಲಾ ಅವರು ನೀವ್ ಹೇಳಿದ ಹಾಗೆ ಜಯಲಲಿತಾ ಅವರ ಉತ್ತರಾಧಿಕಾರಿ ಆಗ್ತಾರಾ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು ಇಷ್ಟು ದೊಡ್ಡ ಮಟ್ಟದಲ್ಲಿ ವೆಲ್ಕಮ್ ಅನ್ನು ಕೊಟ್ಟಿರುವಂತ ಜನಸಂಖ್ಯೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇರೋದ್ರಿಂದ
ರಾಜಕೀಯದ ಮೇಲೆ ದೊಡ್ಡ ಬದಲಾವಣೆಗಳು ಎಡಿಎಂಕೆ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂತದ್ದು ಸುಕನ್ಯಾ. ಧನ್ಯವಾದ ಕಿರಣ್ ಸೂರ್ಯ.